ನಮಸ್ಕಾರ ಪ್ರತಿಯೊಬ್ಬರ ಜೀವನದಲ್ಲೂ ಸಹ ನೋವುಗಳು ಇರುತ್ತೆ ದುರಾದೃಷ್ಟ ಬೆನ್ನಟ್ಕೊಂಡು ಬರುತ್ತೆ ಆವಾಗ ಅವ್ರು ಹೇಳ್ತಾರೆ ನನ್ನಂತಹ ಶಾಲಿ ಇಲ್ಲ ಅಂತ ಅದು ಅವರ ಮುಂದಿನ ಬೆಳವಣಿಗೆಗೆ ಮಾರಕವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಆದರೆ ಇಲ್ಲಿ ಒಬ್ಬ ವ್ಯಕ್ತಿಯ ದೃಷ್ಟಾಂತವನ್ನು ನೋಡಿದರೆ ಡಬ್ಲ್ಯು ಮೈಖೇಲ್ ಅಂತಕ್ಕಂಥ ಒಬ್ಬ ಯುವಕ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಪ್ಪತ್ತೆಂಟು ವರ್ಷದ ಯುವಕ ಅವನು ಬಹಳ ಸ್ಫುರದ್ರೂಪಿಯಾಗಿರ್ತಕ್ಕಂಥವನು ನೋಡೋದಕ್ಕೆ ತುಂಬ ಸೊಗಸಾಗಿರ್ತಕ್ಕಂಥ ಒಬ್ಬ ಸೊಗಸುಗಾರ ಅವನು ಅವನ ದುರದೃಷ್ಟದ ಒಂದು ಸರಣಿಯನ್ನು ನಾವು ನೋಡೋಣ ಅವನು ಬೈಕ್ನಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಒಂದು ಲಾರಿಗೆ ಒಂದು ಅಪಘಾತ ಆಗುತ್ತೆ ಲಾರಿಯ ಎದುರಿಗೆ ಹೋದಾಗ ಅಪಘಾತ ಆಗುತ್ತೆ ಆ ಅಪಘಾತದಲ್ಲಿ ಆ ಬೈಕ್ ಹತ್ತುಕೊಂಡು ಉರಿಯುತ್ತೆ ಗಂಡು ಉರಿದಾಗ ಅವನ ಮುಖ ಸುಟ್ಟು ವಿಕಾರವಾಗುತ್ತದೆ ಅವನನ್ನು ಆಸ್ಪತ್ರೆಗೆ ಕರ್ಕೊಂಬರ್ತಾರೆ ಆಸ್ಪತ್ರೆಗೆ ಕರ್ಕೊಂಬಂದು ಅವನಿಗೆ ಚಿಕಿತ್ಸೆಯನ್ನು ನೀಡಿದಾಗ ಡಾಕ್ಟ್ರು ಹೇಳ್ತಾರೆ ಇವ್ನು ಉಳಿಯುವ ಸಂಭವ ಇಲ್ಲ ಆದರೂ ಪ್ರಯತ್ನ ಮಾಡ್ತೀವಿ ಅಂತ ಹದಿನಾರು ಕಡೆ ಅವನಿಗೆ ಒಂದು ಕ ಚರ್ಮ ಕಸಿಯನ್ನು ಮಾಡಿ ಸ್ವಲ್ಪ ಅವನ ಮುಖ ನೋಡುವ ಹಾಗೆ ಮಾಡ್ತಾರೆ ಆದರೆ ಅವನ ಹತ್ತು ಕೈ ಬೆರಳುಗಳು ಸಹ ಆ ಬೆಂದು ಹೋಗಿ ಅವನ್ನು ಸಂಪೂರ್ಣವಾಗಿ ತೆಗೆದುಹಾಕ್ಬಿಡ್ತಾರೆ ಅವಾಗ ಅವನು ನಾನು ಎಷ್ಟು ಸುಂದರವಾಗಿದ್ದಂಥ ಒಬ್ಬ ವ್ಯಕ್ತಿಯಾಗಿದ್ದೆ ಈಗ ಎಷ್ಟು ನಾನು ನೋಡೋದಕ್ಕೆ ಕುರೂಪಿಯಾಗಿರ್ತಕ್ಕಂಥ ವ್ಯಕ್ತಿಯಾಗಿಬಿಟ್ಟಿದ್ದೀನಿ ಅಂತಂದು ಅವನು ಯೋಚನೆ ಮಾಡಲ್ಲ ಅವನು ಅದನ್ನು ಸವಾಲಾಗಿ ತಗೊಳ್ತಾನೆ ಜೀವನದಲ್ಲಿ ಸವಾಲಾಗಿ ತಗೊಳ್ತಾನೆ ತಗೊಂಡು ವರ್ಮಿಂಗ್ ಕ್ಯಾಸ್ಟಿಂಗ್ಸ್ ಅಂತ ಒಂದು ಸಂಸ್ಥೆಯನ್ನು ಒಂದು ಕಾರ್ಖಾನೆಯನ್ನು ಸ್ಥಾಪನೆ ಅವನು ಸ್ಥಾಪನೆ ಮಾಡಿ ತನ್ನ ಬಹಳ ಕಷ್ಟಪಟ್ಟು ಅದನ್ನು ಮುಂದಕ್ಕೆ ತರ್ತಾನೆ ಕೆಲವೇ ವರ್ಷಗಳಲ್ಲಿ ಅವನು ಕೋಟ್ಯಾಧೀಶನಾಗ್ತಾನವನು ಬಹಳ ದೊಡ್ಡ ಕೋಟ್ಯಾಧೀಶಾಗಿ ಅವನು ಜೀವನದಲ್ಲಿ ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿಯಾಗ್ತಾನವನು ಆದರೆ ಅವನು ದುರದೃಷ್ಟವನಿಗೆ ಬೆನ್ನತ್ತುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅವನು ವಿಮಾನ ಚಾಲನೆಯನ್ನು ಕಲಿಬೇಕು ಅಂತ ಪ್ರಯತ್ನ ಮಾಡಿದಾಗ ಆ ವಿಮಾನ ದುರ್ಘಟನೆಗೆ ಈಡಾಗುತ್ತೆ ಅವನು ಆ ದುರ್ಘಟನೆಯಲ್ಲಿ ಸಿಲುಕಿ ಅವನ ಬೆನ್ನಿನ ಮೂಳೆ ಮುರಿದೋಗುತ್ತೆ ಅವಾಗ ಅವನು ಬರೀ ವೀಲ್ ಚೇರ್ನಲ್ಲಿ ಓಡಾಡುವಂತಾಗತ್ತೆ ಆದರೂ ಸಹ ಅವನ ಆತ್ಮಸ್ಥೈರ್ಯ ಎಷ್ಟಿರುತ್ತೆ ಅಂತಂದರೆ ನನಗೆ ದೇವರು ಇವನ್ನೆಲ್ಲ ಒಳ್ಳೆಯದಕ್ಕೋಸ್ಕರನೇ ಮಾಡಿದ್ದಾನೆ ನಾನು ಇದಕ್ಕೆ ಯಾವುದಕ್ಕೂ ನಾವು ಇದನ್ನು ಯೋಚನೆ ಮಾಡ್ಕೊಂಡು ಕೂತ್ಕೋಬಾರ್ದು ಅಂತಂದು ಅವನು ಆ ಕೊಲೆರಾಡೋದಲ್ಲಿ ಅವನು ಮೇಯರ್ ಚುನಾವಣೆಗೆ ನಿಲ್ತಾನೆ ಆ ಚುನಾವಣೆಯಲ್ಲಿ ಗೆಲ್ತಾನೆ ಅವನು ಅತ್ಯಂತ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಬಹಳ ಒಂದು ಉತ್ತಮವಾಗಿರ್ತಕ್ಕಂಥ ಮೇಯರ್ ಅಂತಕ್ಕಂಥ ಹೆಸರನ್ನು ಅವನು ಗಳಿಸ್ತಾನ ಅವನು ಬರೀ ಇಷ್ಟೇ ಅಲ್ಲ ಅವನು ತನ್ನ ಉದ್ಯಮವನ್ನು ಒಂದು ಜೋರಾಗಿ ನಡೆಸಿ ಇನ್ನೂ ಹೆಚ್ಚು ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಡ್ತಾನೆ ದೇಶದ ಆರ್ಥಿಕ ಪರಿಸ್ಥಿತಿಗೆ ತನ್ನ ಕಾಣಿಕೆಯನ್ನು ಕೊಡ್ತಾನೆ ತಾನೂ ಸಹ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಮಾರ್ಗದಲ್ಲಿ ನಡೀತಾ ಅವನು ತಾನು ಗಳಿಸಿರ್ತಕ್ಕಂಥ ಐಶ್ವರ್ಯವನ್ನು ಅದನ್ನು ಸಮಾಜಕ್ಕೋಸ್ಕರವಾಗಿ ಖರ್ಚು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಹೀಗೆ ಅವನು ದುರದೃಷ್ಟದ ಒಂದು ಸಾಲಿನಲ್ಲಿ ಸೇರಿದರೂ ಸಹ ಅವನು ಒಂದು ಮಾತು ಹೇಳ್ತಾನೆ ನನಗೆ ದೇವರು ಮೊದಲು ಹತ್ತು ಸಾವಿರ ಅವಕಾಶಗಳನ್ನು ಕೊಟ್ಟಿದ್ದ ಅದನ್ನು ನಾನು ಒಂದು ಸಾವಿರ ಅವಕಾಶಗಳನ್ನಾಗಿ ನಾನು ಮಾರ್ಪಾಟು ಮಾಡ್ಕೊಂಡಿದ್ದೀನಿ ಅದರಲ್ಲಿ ನಾನು ಮುಂದುವರಿತೀನಿ ಅಂತ ಅವನು ಹೇಳಿರ್ತಕ್ಕಂಥ ಒಂದು ಬಹಳ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಮಾತು ಅಂತಂದರೆ ಅವನು ಹೇಳ್ತಾನೆ ನೋವು ಅನಿವಾರ್ಯ ದುಃಖ ಐಚ್ಛಿಕ ಅಂತ ಇಂತಹ ನೋವುಗಳು ನಮ್ಮ ಸಮಾಜದಲ್ಲಿ ಬೇಕಾದಷ್ಟು ನಮ್ಮ ಜೀವನದಲ್ಲಿ ಬರ್ತಾ ಇರುತ್ತೆ ಆದರೆ ಅದಕ್ಕೆ ದುಃಖಿಸಿಕೊಂಡು ನಾವು ಕುಳಿತುಕೋಬಾರ್ದು ಆ ರೀತಿ ಕುಳಿತುಕೊಂಡ್ರೆ ನಮ್ಮ ಜೀವನವನ್ನು ಸಾಕಿಸೋದಕ್ಕೆ ಸಾಧ್ಯ ಇಲ್ಲ ನಾವು ಆ ದುಃಖವನ್ನು ಮರೆತು ನಾವು ಆ ನೋವುಗಳನ್ನು ಮೆಟ್ಟಿ ನಾವು ಮುಂದೆ ಹೊರದಾಗ ನಮ್ಮ ಜೀವನವೂ ಸುಖವಾಗಿರುತ್ತೆ ಇನ್ನೊಬ್ಬರ ಜೀವನವನ್ನು ನಾವು ಸುಖಮಯವನ್ನಾಗಿ ಮಾಡಬಹುದು ಅನ್ನೋದನ್ನು ಈ ಒಂದು ಈ ಎಮ್ ಮೈಖೇಲ್ ಈ ಡಬ್ಲ್ಯೂ ಮೈಖೇಲ್ ನಮಗೆ ಅವನ ಜೀವನದಲ್ಲಿ ನಡೀತಕ್ಕಂಥ ಘಟನೆಗಳ ಮೂಲಕ ತಿಳಿಸ್ಕೊಡ್ತಾನೆ ನಮಸ್ಕಾರ